ಮುಳಬಾಗಿಲು ನ್ಯೂಸ್ ವಿಶೇಷ ವರದಿ. ಮುಳಬಾಗಿಲು ಶಾಸಕರಾದ ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥರವರು ಮುಂಬರುವ ಚುನಾವಣೆಯ ಕೋಲಾರ ಜಿಲ್ಲೆಯ ಉಸ್ತುವಾರಿ ಬಗ್ಗೆ ವಿವರಣೆಯನ್ನು ನೀಡಿದರು. ಸಿಎಂ ಕಾರ್ಯಕ್ರಮ ಆದರೂ ನಮ್ಮ ಅಧ್ಯಕ್ಷರ ಕಾರ್ಯಕ್ರಮ ಆದರೂ ಎರಡೂ ಒಂದೇ ಥರ ಪ್ರಿಫರೆನ್ಸ್ ಇರುತ್ತೆ, ಯಾವುದರಲ್ಲೇನೂ ಡಿಫ್ರೆನ್ಸಸ್ ಏನು ಇರೋದಿಲ್ಲ, ಎಲ್ಲ ಒಂದೇ ಥರ ಕಾರ್ಯಕ್ರಮಗಳು ಪ್ರಿಫರೆನ್ಸಸ್. ಹೈಕಮಾಂಡಿಂದ ನಮ್ಮ KPCC ಅಧ್ಯಕ್ಷರು ಏನೊಂದು ಮಾರ್ಗದರ್ಶನ ಕೊಟ್ಟು, ಜಿಲ್ಲಾಧ್ಯಕ್ಷರು ಏನು ಮಾರ್ಗದರ್ಶನ ಕೊಟ್ಟು, ನಾವು ಮಾರ್ಗದರ್ಶನದಿಂದ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಜನ ಸೇರಿಸೋದಾಗಲಿ, ಪೂಜೆಗಳಾಗಲಿ, ವ್ಯವಹಾರಗಳಾಗಲಿ, ಏನು ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು, ಯಾವ ರೀತಿ ಅಂತ ಜಿಲ್ಲಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಯಲ್ಲಿ ಇಟ್ಕೊಂಡು ಅದ್ರ ಪ್ರಕಾರ ಒಂದು ಕೆಲಸ. ಈ ಬಾರಿ ಒಂದು ಜಿಲ್ಲೆಯ ಉಸ್ತುವಾರಿಯನ್ನು ತಮಗೆ ವಹಿಸ್ಬೇಕಂತ 100% ಸುಳ್ಳು ಇದೆ. ಜನ ಅನ್ಕೋಬೋದು ಏನು ಜಿಲ್ಲೆ ಉಸ್ತುವಾರಿ ಅದು ಇದಲ್ಲ, ಜಿಲ್ಲೆಯನ್ನು ಉಸ್ತುವಾರಿ ತೊಗೊಳ್ಳೋದಕ್ಕೆ ರಮೇಶ್ ಕುಮಾರ್ ಸ್ವಾಮಿಗಳು, KH ಮುನಿಯಪ್ಪನವರಿಬ್ಬರು, ಅವರಿಬ್ಬರು ಹಿರಿಯರು ಸೀನಿಯರ್ಸ್ ಇದ್ದಾರೆ. ನಾನು ಮುಳಬಾಗಿಲು ತಾಲೂಕನ್ನು ಏನು ಬೇಕಾದರೂ ಮಾಡಿ ಒಡೆಯೋದಕ್ಕೆ ಧೈರ್ಯವಾಗಿ ನಿಂತ್ಕೊಂಡು ಏನು ಬೇಕೋ ಫೈಟ್ ಮಾಡೋದಕ್ಕೆ ತಯಾರಾಗಿದ್ದೀನಿ ಮುಳಬಾಗಿಲು ತಾಲೂಕು. ಆದರೆ ಜಿಲ್ಲೆಯಲ್ಲೆಲ್ಲ ಫೈಟ್ ಮಾಡಿ ತಯಾರು ಮಾಡಿ ಎಲ್ಲವನ್ನು ಉಸ್ತುವಾರಿ ತೊಗೊಂಡು ಕೆಲಸ ಮಾಡುವಷ್ಟು ಕೆಪಾಸಿಟಿ ಉಳ್ಳುವಂಥ ನನ್ನಲ್ಲ. ಆದ್ದರಿಂದ ಈ ಸಲ ಎಲೆಕ್ಷನ್ ಆದಮೇಲೆ ಮುಂದಿನಕ್ಕೇನಾದರೂ ಆ ಥರ ಏನಾದರೂ ಆಗ್ಬೋದೇನೋ ಗೊತ್ತಿಲ್ಲ. ಜಿಲ್ಲೆಯಲ್ಲಿ ಯಾರಾದರೂ ಒಂದು ಕೆಲಸ ಕಾರ್ಯ ಮಾಡಪ್ಪ, ಅವ್ರನ್ನ ಜಿಲ್ಲಾ ಪಂಚಾಯತಿ ಮೆಂಬರು, ತಾಲೂಕು ಪಂಚಾಯತಿ ಮೆಂಬರ್ನ ಗೆಲ್ಲಿಸು ಅಂತ ಏನಾದರೂ ಹೇಳ್ಬೋದೇನೋ, ಮುಂದಕ್ಕೇನಾದರೂ ನೀವು ಹೇಳಿದ ಪ್ರಕಾರ ಆಗಲಿ ಅಂತ ನಾನು ಸಂತೋಷ ಪಡ್ತೀನಿ. ಈ ಸದ್ಯಕ್ಕಂತೂ ನನ್ನ ಕಾನ್ಸ್ಟೆನ್ಸಿ ನಾನು ನೋಡ್ಕೊಂಡು ಇಲ್ಲಿ ಗೆದ್ದುಕೊಂಡ್ರೇ ಸುಸ್ತಾಗ್ಬಿಟ್ಟು ಟಯರ್ಡ್ ಆಗಿಬಿಡ್ತೀವಿ ಅಲ್ಲಿ. ಈಗ ಮುಳಬಾಗಿಲು ಸುಂದರ 3 ಕ್ಷೇತ್ರದಲ್ಲೇ ಸಿಎಂ ಅವರು ಪ್ರಚಾರ ಮಾಡ್ತಾರೆ. ಇವಾಗ ಮುಳಬಾಗಿಲು, ಶ್ರೀನಿವಾಸಪುರ, ಬಂಗಾರಪೇಟೆಯಲ್ಲಿ CM ಅವರು ಸಂಚಾರ ಮಾಡ್ತಾರೆ, ಯಾಕಂದರೆ ನಾವು ಕಾಂಗ್ರೆಸ್ MLA ಅಂತ. ಪರಮೇಶ್ವರ್ ಸಾಹೇಬರು KJF ಮಾಲೂರು ಅವರು ಓಡಾಡ್ತಾರೆ, KJF ಮಾಲೂರು ಅವರು ಓಡಾಡ್ತಾರೆ, ಕೋಲಾರು KJF ಮಾಲೂರು ಅವರು ಓಡಾಡ್ತಾರೆ. ಏನಕ್ಕಂದ್ರೆ ಅಲ್ಲಿ ನಮ್ಮ ಶಾಸಕರು ಇಲ್ಲ ಅಂತ. ಮುಳಬಾಗಿಲು ಬರ್ತಾ ಇರೋದು ಏನು ಕಾರಣ, ಪರಮೇಶ್ವರ್ ಸಾಹೇಬ್ ದೇವಮೂಲೆಯಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಕಾರಣಕ್ಕೋಸ್ಕರ ಅವ್ರು ಬರ್ತಾ ಇದ್ದಾರೆ ಅಷ್ಟೇ ಮಾತ್ರ. CM ಸಾಹೇಬರು ಪ್ರೋಟೋಕಾಲ್ ಪ್ರಕಾರವಾಗಿ ಗೌರ್ಮೆಂಟ್ ಕೆಲಸಗಳಿದೆ, ಅದ್ರ ಪ್ರಕಾರವಾಗಿ CM ಅವರು ಬರ್ತಾ ಇದ್ದಾರೆ. ಯಾಕಂದರೆ ಇವಾಗ CM ಅವರು ಎಲ್ಲ ಕಾನ್ಸ್ಟೆನ್ಸಿ ಸುತ್ತಾಡೋಕ್ಕಾಗೋದಿಲ್ಲ, ಪರಮೇಶ್ವರ್ ಸಾಹೇಬರು ಎಲ್ಲ ಕಾನ್ಸ್ಟೆನ್ಸಿ 224 ಕಾನ್ಸ್ಟೆನ್ಸಿನೂ ಸುತ್ತಾಡೋಕ್ಕಾಗೋದಿಲ್ಲ, ತುಂಬ ಪ್ರಾಬ್ಲಮ್ ಬೇರೆ ಕೆಲಸಗಳಿದೆ. ಆದ್ದರಿಂದ ನಮ್ಮ ಡಿವೈಡ್ ಮಾಡಿಕೊಂಡು ಒಂದು ಟೀಮ್ ಮಾಡಿಕೊಂಡು ಇವಾಗ 2 ಟೀಮ್ ಆಗಿ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, 2 ಟೀಮಾಗಿ ಕೆಲಸ ಮಾಡೋದು. ಥ್ಯಾಂಕ್ ಯು ಸರ್.